ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 5 ಪುಟ 91-94. ಪಾಪವು ಕೊಡುವ ಸಂಬಳ, ದ ವೇಜಸ್ ಆಫ್ ಸಿನ್. ಪ್ರಪಂಚದ ಎಲ್ಲ ಮತಗಳು ಒಂದಲ್ಲ ಒಂದು ರೀತಿಯಲ್ಲಿ ಪಾಪದ ಸಮಸ್ಯೆಯನ್ನು ವಿವರಿಸಲು ಪ್ರಯತ್ನಿಸುತ್ತಿರುವುದನ್ನು ನಾವು ನೋಡುತ್ತೇವೆ. ನೀತಿವಂತರಿಗೆ ಪ್ರತಿಫಲ, ದುಷ್ಟರಿಗೆ ಶಿಕ್ಷೆ ಎಂಬ ನಂಬಿಕೆ ಸಾಮಾನ್ಯವಾಗಿ ಎಲ್ಲ ಮತಗಳಲ್ಲಿಯೂ ಇದೆ. ಈ ಲೋಕದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಸತ್ತಿರುವವರು ಈ ಲೋಕದಲ್ಲಿ ಪುನಃ ಕೀಳು ಸೃಷ್ಟಿಗಳಾದ ನಾಯಿ ಪಕ್ಷಿಗಳಾದಿ ಜನ್ಮಾಂತರ ಹೊಂದಿದೆ ನಿರ್ವಾಣ ಹೊಂದಿ ದೇವರಲ್ಲಿ ನಿತ್ಯ ಆನಂದದಲ್ಲಿ ಐಕ್ಯರಾಗುವರು. ಪಾಪಿಗಳಾದರೂ ಅನೇಕ ಜನ್ಮಗಳನ್ನು ತಾಳಿ ಈ ಲೋಕದಲ್ಲಿ ನರಳಬೇಕಾಗುವುದು ಎಂಬ ನಂಬಿಕೆಯನ್ನು ಹಿಂದೂ ಧರ್ಮವು ಬೋಧಿಸುವುದು. ಇದೇ ರೀತಿಯಲ್ಲಿ ಅನೇಕ ಕ್ರೈಸ್ತಮತ ಸಭೆಗಳು ಸತ್ಯವೇದದ ಆಧಾರವಿಲ್ಲದೆ ತಾವೇ ಕಲ್ಪಿಸಿಕೊಂಡಿರುವ ಕ್ರೈಸ್ತಮತ ಸೂತ್ರ ಸಂಗ್ರಹಗಳನ್ನು ಮತ್ತು ಆರಾಧನಾ ಕ್ರಮಗಳಲ್ಲಿ ಬರೆದಿರುವುದನ್ನು ಆಧಾರವಾಗಿಟ್ಟುಕೊಂಡು ಭಕ್ತರು ಸೈನ್ಸ್ ಮತ್ತು ಪಾಪಿಗಳು ಸಿನ್ನರ್ಸ್ ನಂಬುವರು ಮತ್ತು ನಂಬಿಕೆ ಇಲ್ಲದವರು ಎಂಬ ಪಂಗಡಗಳಾಗಿ ವಿಭಾಗಿಸಿ ನೀತಿವಂತರಿಗೆ ಸಿಕ್ಕಬಹುದಾದ ಆಶೀರ್ವಾದಗಳು ಮತ್ತು ದುಷ್ಟರಿಗೆ ಸಿಕ್ಕುವ ದಂಡನೆ ಇವುಗಳನ್ನು ಕುರಿತು ಅನೇಕ ವಿಧವಾದ ವಿವರಣೆಗಳನ್ನು ಕೊಡಲು ಪ್ರಯತ್ನಿಸಿದ್ದಾರೆ. ಈ ರೀತಿಯಾಗಿ ದೈವ ಪ್ರೇರಣೆಯಿಲ್ಲದೆ ಸಂಕಲ್ಪಿತವಾದ ಸ್ವಕಲ್ಪಿತವಾಗಿ ಅನೇಕ ಸಿದ್ಧಾಂತಗಳನ್ನು ಬೋಧಿಸುವುದಕ್ಕೆ ಪ್ರಯತ್ನಗಳು ನಡೆಯುತ್ತಿರುವಲ್ಲಿ ಅನೇಕರು ಪಾಪವು ಕೊಡುವ ಸಂಬಳ ಮರಣ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ಎಂಬ ಬೈಬಲ್ ಗ್ರಂಥದ ಸರಳವಾದ ಬೋಧನೆಯನ್ನು ಉದಾಸೀನವಾಗಿ ಕಡೆಗಣಿಸಿದ್ದಾರೆ. ಪಾಪವು ಕೊಡುವ ಸಂಬಳ ಮರಣ ಎಂಬುದನ್ನು ನಂಬಿರುವವರು ಮರಣವೇ ಇಲ್ಲ ಎಂಬುದಾಗಿ ಸಮರ್ಥಿಸುವುದು ಹೇಗೆ? ಇದಲ್ಲದೆ ದೇವರು ಪಾಪಕ್ಕೆ ವಿಧಿಸುವ ದಂಡನೆಯಲ್ಲಿ ಮರಣ ತಮಗೆ ನಂಬಿಕೆ ಇಲ್ಲವೆಂದು ನಿರಾಕರಿಸುವವರಿಗೆ ಆತನು ನೀತಿವಂತರಿಗಾಗಿ ಇಟ್ಟಿರುವ ಶ್ರೇಷ್ಠ ವರಗಳ ವಿಚಾರವಾಗಿ ತಿಳಿದುಕೊಂಡು ಅದರಲ್ಲಿ ಆನಂದ ಪಡುವುದಕ್ಕಾಗುವುದಿಲ್ಲ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ದೇವರ ಉಚಿತಾರ್ಥ ವರವು ನಿತ್ಯ ಜೀವ ಎಂಬುದಾಗಿ ಬರೆದಿರುತ್ತಾನೆ. ನೀತಿವಂತನಾಗಲಿ ಪಾಪಿಯಾಗಲಿ ಎಲ್ಲರೂ ಶಾಶ್ವತವಾಗಿ ಬದುಕುವರು ಎಂಬ ಸಿದ್ಧಾಂತವು ನಿಜವಾಗಿದ್ದರೆ ನಂಬುವವರಿಗೆ ಮಾತ್ರ ನಿತ್ಯ ಜೀವವು ಒಂದು ವಿಶೇಷ ವರವಾಗಿ ಲಭಿಸುವುದು ಎಂಬುದು ಹೇಗೆ ಸಾಧ್ಯ? ಮರಣದ ನೈಜತೆಯನ್ನು ಒಪ್ಪಿಕೊಳ್ಳಲಾರದೆ ವಿಶ್ವಾಸ ಬೋಧನೆಗಳನ್ನು ಪ್ರಸಿದ್ಧಿಪಡಿಸುವವರು ದೇವರು ಪಾಪಿಗಳಿಗೆ ನೇಮಿಸಿರುವ ಶಿಕ್ಷಾವಿಧಿಗಳಿಗೆ ತಮ್ಮದೇ ಆದ ಕಲ್ಪನಾ ಸೂತ್ರವನ್ನು ವಿಧಿಸಿದರು. ಅಂಧಕಾರ ಯುಗಗಳಲ್ಲಿ ಡಾರ್ಕ್ ಏಜಸ್ ಕಲ್ಪಿಸಿದ ಕ್ರೈಸ್ತ ಮತ ಸೂತ್ರ ಸಂಗ್ರಹಗಳ ಪ್ರಕಾರ ಪಾಪಿಗಳಿಗೆ ವಿಧಿಸುವ ದಂಡನೆಯನ್ನು ಕುರಿತು ಕ್ಯಾಥೋಲಿಕ್ ಮಠ ಸಂಪ್ರದಾಯಾನುಸಾರವಾದ ಮತ್ತು ಪ್ರೊಟೆಸ್ಟೆಂಟ್ ಮಠ ಸಂಪ್ರದಾಯಾನುಸಾರವಾದ ಇವೆರಡು ಸರ್ವಸಾಮಾನ್ಯ ಅಭಿಪ್ರಾಯಗಳು ಪ್ರಕಟಿಸಲ್ಪಟ್ಟವು. ಕ್ಯಾಥೋಲಿಕ್ ಮಠ ಸಂಪ್ರದಾಯಾನುಸಾರವಾದ ಅಭಿಪ್ರಾಯದಂತೆ ದುಷ್ಟರು ಸತ್ತ ಮೇಲೆ ಅವರಲ್ಲಿದ್ದ ಆತ್ಮಗಳು ಎರಡು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸೇರುವುದು, ಅವುಗಳಲ್ಲಿ ಒಂದನ್ನು ನರಕ ಹೆಲ್ ಎಂಬುದಾಗಿಯೂ ಇನ್ನೊಂದನ್ನು ಉತ್ತರಿಸುವ ಸ್ಥಳ ಎಂಬುದಾಗಿಯೂ ಕರೆಯುತ್ತಾರೆ. ಬೇಕೆಂದು ಪಾಪ ಮಾಡುವ ದುಷ್ಟರ ಆತ್ಮಗಳೆಲ್ಲ ನರಕಕ್ಕೆ ಹೋಗುವವು. ಅಂದರೆ ಯಾರ್ಯಾರು ಕ್ರೈಸ್ತ ಸಭೆಗೆ ವಿರೋಧವಾಗಿ ನಡೆದುಕೊಂಡು ಆ ಸಭೆಯ ಕಟ್ಟಳೆಗಳನ್ನು ಶಾಸನಗಳನ್ನು ಉಲ್ಲಂಘಿಸುತ್ತಾರೋ ಅಂಥವರಿಗೆ ಮಾತ್ರ ನರಕ ಇರುವುದು. ಬಹಳ ಮಂದಿ ಪಾಷಾಂಡಿಗಳು ಈ ಸ್ಥಳಕ್ಕೆ ಹೋಗುತ್ತಾರೆ ಮತ್ತು ಅವರು ಅಲ್ಲಿ ನಿರಂತರ ಯಾತನೆ ಅನುಭವಿಸುವವರು ಎಂಬುದಾಗಿ ಹೇಳುತ್ತಾರೆ. ಇಂತಹ ಒಂದು ನರಕದಲ್ಲಿ ಪಾಪಿಗಳನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿ ಪೀಡಿಸುತ್ತಾರೆ ಮತ್ತು ಅದರಲ್ಲಿ ಉರಿಯುವ ಬೆಂಕಿಯು ಮನುಷ್ಯನು ಉಂಟು ಮಾಡುವ ಬೆಂಕಿಯ ಶಾಖಕ್ಕಿಂತಲೂ ಎಷ್ಟೋ ಹೆಚ್ಚು ಶಾಖವುಳ್ಳದ್ದು. ಮಾನವೀಯ ದೃಷ್ಟಿಯಿಂದ ನಾವು ನೋಡುವುದಾದರೆ ಅನ್ಯ ಜನಾಂಗಗಳು ನರಕದ ವಿಷಯದಲ್ಲಿ ಉಪದೇಶಿಸುವ ನಿಬಂಧನೆಗಳು ಇದಕ್ಕಿಂತ ಎಷ್ಟೋ ರೀತಿಯಲ್ಲಿ ಉತ್ತಮವಾಗಿ ಕಾಣುತ್ತದೆ. ಆದರೆ ಕ್ಯಾಥೋಲಿಕ್ ಸಭೆಯ ಬೋಧನೆಗಳಲ್ಲಿ ಇದಕ್ಕೆ ಬದಲಾಗಿ ಬೇರೆ ತೆರನಾದ ಶಿಕ್ಷಾವಿಧಿಯೂ ಇದೆ. ಅದು ಯಾವುದೆಂದರೆ ಒಬ್ಬನು ತಾನು ನರಕಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳುವುದಾದರೆ ಅವನು ತನ್ನ ದುಷ್ಟತ್ವವನ್ನು ಕಡಿಮೆ ಮಾಡಿಕೊಂಡು ನರಕಕ್ಕೆ ಬದಲು ಉತ್ತರಿಸುವ ಸ್ಥಳಕ್ಕೆ ಹೋಗಬಹುದು. ಉತ್ತರಿಸುವ ಸ್ಥಳವೆಂದರೆ ಪಾಪಗಳನ್ನು ತೊಳೆಯುವ ಸ್ಥಳ ಎಂದರ್ಥ. ಆದ ಕಾರಣ ಒಬ್ಬನು ತನ್ನ ಪಾಪಗಳನ್ನು ಉತ್ತರಿಸುವ ಸ್ಥಳದಲ್ಲಿ ಶುದ್ಧಿ ಮಾಡಿಕೊಂಡು ಸ್ವರ್ಗದ ಆಶೀರ್ವಾದಗಳನ್ನು ಪಡೆಯುವಷ್ಟು ಶುದ್ಧನಾಗಬಹುದು. ಆದರೆ ಅಲ್ಲಿ ನಡೆಯುವ ಶುದ್ಧೀಕರಣ ಕ್ರಮಗಳು ಬಹಳ ಪ್ರಯಾಸಕರವಾದವುಗಳಾಗಿವೆ. ಆದರೆ ನರಕದ ಹಾಗೆ ಇಲ್ಲಿ ಯಾತನೆಯು ನಿತ್ಯವಾದದ್ದಲ್ಲ.
ಮಧ್ಯಮ ಯುಗದಲ್ಲಿ ಮಿಡಲ್ ಏಜಸ್ ಕ್ರೈಸ್ತ ಮತ ಸುಧಾರಕರು ಎದ್ದು ಬೈಬಲ್ ಗ್ರಂಥವನ್ನು ಪರಿಶೀಲಿಸಿ ನೋಡುವಲ್ಲಿ ಉತ್ತರಿಸುವ ಸ್ಥಳದ ವಿಷಯವಾದ ಯಾವ ಬೋಧನೆಯು ಉಪದೇಶಿಸಲ್ಪಡದೇ ಇರುವುದನ್ನು ಮತ್ತು ಉತ್ತರಿಸುವ ಸ್ಥಳ ಅಥವಾ ಪ್ರಾಯಶ್ಚಿತ ಸ್ಥಳ ಎಂಬ ಪದವು ಸಹ ಪವಿತ್ರ ಗ್ರಂಥದಲ್ಲಿ ಎಲ್ಲೂ ಬಂದಿಲ್ಲ ಎಂಬುದನ್ನು ಕಂಡುಹಿಡಿದು ಈ ಸುಳ್ಳಾದ ಬೋಧನೆಯನ್ನು ಪ್ರಕಟಿಸಿದರು. ಇದರ ಪರಿಣಾಮವಾಗಿ ಮತ್ತೊಂದು ಸಮಸ್ಯೆಯು ತಲೆದೋರಿ ಅಲ್ಪ ಸ್ವಲ್ಪ ಪಾಪಗಳನ್ನು ಮಾಡಿರುವಂಥ ಪಾಪಿಗಳು ಸಹ ಘೋರವಾದ ಪಾಪಗಳನ್ನು ಮಾಡಿದ ಪಾಪಿಗಳು ಸೇರುವಂಥ ನರಕವನ್ನು ಬಿಟ್ಟರೆ ಮತ್ಯಾವ ಸ್ಥಳವೂ ಇಲ್ಲದಂತಾಯಿತು. ಕೃಪೆ ಎಂಬ ದೃಷ್ಟಿಕೋನದಿಂದ ಗ್ರಹಿಸುವುದಾದರೆ ಪ್ರಾಟೆಸ್ಟೆಂಟ್ ಮಠ ಮತಲಾವಿಂಬಿಗಳು ಪಾಪಿಗಳಿಗೆ ಆಗೂ ಒಂದು ಭಾಗ ಮಾತ್ರ, ಭಾಗಶಃ ಪಾಪ ಮಾಡಿರುವಂಥ ಪಾಪಿಗಳಿಗೆ ಇದ್ದಂಥ ಒಂದು ನಿರೀಕ್ಷೆಗೂ ಚಿಂತಾಜನಕವಾದ ಪರಿಸ್ಥಿತಿಯನ್ನು ತಂದೊಡ್ಡಿದಂತಾಯಿತು.